ಮೇಡಮ್ ಹೊಸ ಒಂದು ಐಡಿಯಾ, ಹೊಸದೊಂದು ನಗರ ಕೊಡ್ತಾ ಇರುವಂತಹ ಒಂದು ಅನೇಕ ಮಕ್ಕಳು ಭಾಗಿಯಾಗಿದ್ದರು, ಅವ್ರದೇ ಆದಂತಹ ಐಡಿಯಾ ಬ್ರ್ಯಾಂಡ್ ಬೆಂಗಳೂರನ್ನ ಇನ್ನೂ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಏನ್ ಮಾಡಬಹುದು, ಇದರ ನೇತೃತ್ವ ನೀವು ವಹಿಸಿದ್ದೀವಿ, ಏನ್ ಹೇಳ್ತೀರಾ? ಆಕ್ಚುಲಿ ನಾನು ಇವತ್ತು ಬ್ರ್ಯಾಂಡ್ ಬ್ಯಾಂಗ್ಳೂರ್ಗೆ ಇದನ್ನ ಮಾಡ್ತಿರ್ಬೋದು, ಬಟ್ ನನ್ನ ಆಸೆ ಏನು ಅಂದ್ರೆ ಒಂದು ಎಜುಕೇಟರ್ ಆಗಿ 7 ವರ್ಷದಿಂದ ಎಜುಕೇಶನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 7 ವರ್ಷದಲ್ಲಿ ನಾನೇನ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂದ್ರೆ ಈ ಐಡಿಯಾಥಾನ್ ಅನ್ನೋ ಒಂದ್ ಕಾರ್ಯಕ್ರಮ ಬರೀ ಒಂದ್ ಸ್ಟೇಜ್ ಮೇಲಲ್ಲ, ಒಂದ್ ಫಂಕ್ಷನ್ ಅಲ್ಲ, ಒಂದ್ ಕಾಂಪಿಟಿಷನ್ ಅಲ್ಲ, ಪ್ರತಿ ಒಂದ್ ಕ್ಲಾಸ್ ರೂಮ್ ಅಲ್ಲೂ ಐಡಿಯಾಥಾನ್ ನಡಿಬೇಕು. ಅಂಡ್ ಅದೇನ್ ಸಮಸ್ಯೆ ಪಡಂತ ವಿಷಯ ಅಲ್ಲ, ಎಲ್ಲಾ ಸ್ಕೂಲು ತಗೋಬಹುದು. ತಿಂಗಳಲ್ಲಿ ಒಂದ್ ಪೀರಿಯಡ್ ಇಂತ ಐಡಿಯಾಥಾನ್ಗೆ, ಬರೀ ಸಿಟಿಗೋಸ್ಕರ ಆಗ ಪ್ರಾಬ್ಲಮ್ ಅಲ್ಲ, ನಿಮ್ ಸ್ಕೂಲ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ನಿಮ್ ಮನೆಗಳ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅದಕ್ಕೆ ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಂಡು ಅದಕ್ ಒಂದ್ ಸಲಹೆ ಕೊಟ್ಟು ಅದಕ್ ಒಂದ್ ಸೊಲ್ಯೂಷನ್ ಅನ್ನೋದನ್ನ ಕೊಟ್ರೆ, ನಾವ್ ಒಂದ್ ಐಡಿಯಾನ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದೀವಿ, 7 ಐಡಿಯಾನ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ನಾವ್ 100,000 ಐಡಿಯಾಗಳನ್ನ ಸೆಲೆಬ್ರೇಟ್ ಮಾಡ್ಬೋದು. ಅಂಡ್ ಚಿಕ್ಕ ವಯಸ್ಸಿಂದಾನೇ ನಮ್ಗೆ ಆಕ್ಟಿವ್ ಸಿಟಿಸನ್ಶಿಪ್, ನಾವು ಬರೀ ನಮ್ಗೋಸ್ಕರ ಮಾಡ್ಕೊಳ್ಳೋದಲ್ಲ, ನಾವು ದೇಶಕ್ಕೆ ಏನ್ ಮಾಡ್ತಾ ಇದೀವಿ, ನಾವು ಸ್ಟೇಟ್ಗೆ ಏನ್ ಮಾಡ್ತಾ ಇದೀವಿ ಅಂತ ನಾವು ಯೋಚನೆ ಮಾಡ್ಕೊಂಡು ಆ ಗ್ರೋತ್ ಮೈಂಡ್ ಸೆಟ್ ಅನ್ನೋದನ್ನ ನಾವೆಲ್ಲ ಮಕ್ಳಿಗೂ ಹೇಳ್ಕೊಟ್ರೆ, ನಾವಿವತ್ತು ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಅನ್ಎಜುಕೇಟೆಡ್ ಪೀಪಲ್ ಆಗಿರ್ಬೋದು, ಅದನ್ನೆಲ್ಲ ನೋಡ್ತಿರೋದನ್ನ ನಾವಾಗ ನಾವೇ ಕಮ್ಮಿ ಮಾಡ್ಬೋದು. ನನ್ಗೇನ್ ಅನ್ಸುತ್ತೆ ಅಂದ್ರೆ, ನಾವ್ ಬರೀ ಬೇರೆಯವ್ರಿಗೆ ಯಾವಾಗ್ಲೂ ಹೇಳ್ತೀವಿ ಯಾಕೆ ಇವ್ರು ಇದ್ ಮಾಡಿಲ್ಲ ಅಂತ, ಬಟ್ ನಮಗ್ ನಾವ್ ಕೇಳ್ಕೊಬೇಕು ನಾವೇನ್ ಮಾಡ್ತಾ ಇದೀವಿ ಅಂತ. ಒಂದ್ ಕ್ವಶನ್ ನನ್ನಲ್ಲಿ ಯಾವಾಗ್ಲೂ ಕಾಡ್ತಿತ್ತು, ನಾನೇನ್ ಮಾಡ್ತಾ ಇದೀನಿ ಅಂತ. ಸೊ ನಮ್ಮಪ್ಪ ಒಂದ್ ಅವಕಾಶ ತಂದ್ಕೊಟ್ರು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ, ಅದನ್ನ ಇಟ್ಕೊಂಡು ನನ್ ಮಕ್ಳಿಗೆ ಹೆಂಗ್ ಮಾಡ್ಬೋದು, ನಾನು ಓದ್ಬೇಕಾದ್ರೆ ಇಂತ ಆಪರ್ಚುನಿಟಿ ಇರ್ಲಿಲ್ಲ, ಬಟ್ ಇವತ್ತು ನಾನು ನನ್ ಮಕ್ಳಿಗೆ ಆಪರ್ಚುನಿಟಿ ಕೊಡೋದೇ ನನ್ನೊಂದು ಆಕ್ಟಿವ್ ಸಿಟಿಸನ್ಶಿಪ್ ಅಂತ ನಾನು ಭಾಸಕ್ಕೆ ಇಷ್ಟಪಡ್ತೀನಿ. ಅಂಡ್ ನನ್ ಜೊತೆ ನನ್ ಒಬ್ಳೇ ಅಲ್ಲ, ನಾನು ಇವತ್ತು ಒಂದ್ ಅಂಬಾಸಿಡರ್ ಆಗಿ ನಿಂತ್ಕೊಂಡಿರ್ಬೋದು ಆ ಪ್ರೋಗ್ರಾಮ್ಗೆ, ಬಟ್ ಇದಕ್ಕೆ ಎಲ್ಲರೂ ಶ್ರಮ ಪಟ್ಟಿದ್ದಾರೆ. ಗಿರಿ ಸರ್ ಅವ್ರ ಎಂಟೈರ್ ಟೀಮು, ನನ್ನ ಎಂಟೈರ್ ಟೀಮು ರಾತ್ರಿ ಎಲ್ಲ ಕಷ್ಟಪಟ್ಬಿಟ್ಟು 100 ಐಡಿಯಾ ಅಂತ ಇವತ್ತು 7 ಐಡಿಯಾ ತಂದಿದೀವಿ. ಅಂಡ್ DCM ಅವರು ಹೇಳಿದ್ರು, ಆ 7 ಐಡಿಯಾನ ನಾವು ಯೋಚನೆ ಮಾಡ್ಬಿಟ್ಟು ನಾವ್ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ. ಅದಕ್ಕಿಂತ ಖುಷಿ ಏನಿದೆ, ದ ಫೈನಲ್ ಎಂಡ್ ಪ್ರಾಡಕ್ಟ್ ಆಫ್ ಅ ಪ್ರೋಗ್ರಾಮ್ ಶುಡ್ ಬಿ ಹೌ ಇಟ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್, ಅಂಡ್ ಟುಡೇ ವಿವ್ ಗಿವನ್ ಅ ಸೊಲ್ಯೂಷನ್ ಫಾರ್ ಎಕ್ಸಿಕ್ಯೂಷನ್. ಸೊ ದಟ್ಸ್ ವಾಟ್ ಮ್ಯಾಟರ್ಸ್. ಈ ವಿಚಾರಗಳು 7 ಐಡಿಯಾಸ್ ಇದೆ, ಅದನ್ನ ನೀವೇನಾದ್ರೂ ಒಬ್ಬ ಎಜುಕೇಟರ್ ಆಗಿ ಸರ್ಕಾರದ ಮುಂದಿಡುವಂತಹ ಪ್ರಯತ್ನ ಏನಾದ್ರೂ ಆಗುತ್ತಾ? ಅಂದ್ರೆ ಇವಾಗ 7 ಐಡಿಯಾ ನಾನ್ ಯಾವತ್ತು ನನ್ನ ತಂದೆಯ ಕೆಪಾಸಿಟಿ ಅವ್ರನ್ನ ಕರೆದಿಲ್ಲ, ನಾನು ಒಂದ್ DCM ಕೆಪಾಸಿಟಿನೇ ಕರೆದಿದ್ದು. ಅವ್ರನ್ನ ಎಂತ ಕರ್ದೆ ಅಂತಂದ್ರೆ, ನಾನ್ ಹೇಳದೆ ಬೇರೆ, ಅವ್ರು ಬಂದು ನೋಡದೆ ಬೇರೆ ಅಲ್ವಾ. ಸೊ ಅವ್ರು ಬಂದು ಅವ್ರಾಗವ್ರೆ ಮಕ್ಳು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ನೋಡಿದ್ದಾರೆ. ಸೊ ಆ ನೋಡಿರೋದಕ್ಕೆ ನಂಗ್ ಅನ್ಸುತ್ತೆ ನನ್ ತಂದೆ ಆಗಲ್ಲ, ಒಂದ್ ರೆಸ್ಪಾನ್ಸಿಬಲ್ ಪಾಲಿಟಿಷಿಯನ್ ಆಗಿ ಅದನ್ನ ಮುಂದಕ್ಕೆ ತಗೊಂಡು ಹೋಗ್ತಾರೆ ಅಂತ ನನಗೆ ನಂಬಿಕೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.